ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡೋಕೆ ಕುಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೊ ಈ ಒಂದು ಡ್ರಗ್ ಟುಡೇ ಅನ್ನುವಂಥ ಒಂದು ಮ್ಯಾಗ್ಝಿನ್ ಬಂದುಬಿಟ್ಟು, ಒಂದು ಬುಕ್ ಬಂದುಬಿಟ್ಟು, ಈಗಾಗಲೇ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ರಿವ್ಯೂ ಕೊಟ್ಟಿದ್ದೇನೆ. ಸೊ ಯಾವ ರೀತಿ ಏನಿದೆ ಬುಕ್ಕಲ್ಲಿ, ಸೊ ಯಾವ ರೀತಿ ನೋಡ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಅಲ್ಲಿ ಸ್ವಲ್ಪ ಲೈಟಾಗಿ ತಿಳಿಸ್ಕೊಟ್ಟಿದ್ದೆ ಅಂತಂದರೆ, ಸ್ವಲ್ಪ ಮೇನ್ ಮೇನ್ ಅಷ್ಟೇ ಹೇಳಿಕೊಟ್ಟಿದ್ದೆ. ಸೊ ಇವಾಗ ಏನು ಮಾಡೋಣಪ್ಪ ಅಂದರೆ, ಈ ಒಂದು ವೀಡಿಯೋದಲ್ಲಿ ನಾನು ಸೊ ಡ್ರಗ್ ಟುಡೇ ಅನ್ನುವಂಥ ಮ್ಯಾಗ್ಝಿನ್ ಯಾವ ರೀತಿ ಒಂದು ಮೆಡಿಷನನ್ನು ಅದರ ಒಂದು ಥೆರಪೆಟಿಕ್ ಇಂಡೆಕ್ಸ್ ಮೇಲೆ, ಸೊ ಮತ್ತು ಜನ್ರಿಕ್ ಮೇಲೆ, ಕಂಪ್ನಿ ಮೇಲೆ ಯಾವ ರೀತಿ ಅದನ್ನು ಯೂಸ್ ಅಂದರೆ ಯಾವ ರೀತಿ ಅದನ್ನು ಸರ್ಚ್ ಮಾಡ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ವಿಡಿಯೋನ ಪೂರ್ತಿಯಾಗಿ ಏನು ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ, ಹಾಗೆ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ನಿಮಗೆ ಇಷ್ಟ ವಿಡಿಯೋ ಇಷ್ಟ ಕುಂತಿದ್ರೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇ ಒಂದು ವ್ಯಾಲ್ಯೂಮ್ ಟೂವಲ್ಲಿ ಇದರ ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ ಸ್ನೇಹಿತರೆ. ವ್ಯಾಲ್ಯೂಮ್ ಟೂ ಬುಕ್ಕನ್ನು ನೋಡಿದಾಗ ನೀವು ಈ ಬ್ಯಾಕ್ ಸೈಡ್ ಬಂದಾಗ ನಿಮಗೆ, ಸೊ ನಿಮಗೆ ಇಲ್ಲಿ ಕೆಟಗರಿ ವೈಸ್ ಸಿಗ್ತಾ ಹೋಗ್ತಾ, ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಸರ್ ಇವು ಕೊಡೋ ಮುಂದೆ ನಿಮಗೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಸೊ ಥೆರಪೆಟಿಕ್ ಇಂಡೆಕ್ಸ್ ಅಂತ ಇರುತ್ತೆ ಸ್ನೇಹಿತರೆ, ಥೆರಪೆಟಿಕ್ ಇಂಡೆಕ್ಸ್ ಅಂತ. ಸೊ ಥೆರಪೆಟಿಕ್ ಇಂಡೆಕ್ಸ್ ಮುಖಾಂತರ, ಥೆರಪೆಟಿಕ್ ಮೀನ್ಸ್ ಅದರ ಒಂದು ಯೂಸಸ್ಗಳು, ಅದನ್ನು ಯಾವ ರೀತಿ ಡ್ರಗ್ಗಿನ ಒಂದು ಯೂಸಸ್ಗಳ ಬಗ್ಗೆ, ಸೊ ನಿಮಗೆ ಏನೋ ಗೊತ್ತಿತ್ತಂದ್ರೆ ಅದ್ರ ಮುಖಾಂತರ ನೀವು ಒಂದು ಮೆಡಿಷನ್ ಯಾವ ಮೆಡಿಷನ್ ಬೇಕಪ್ಪ ಅನ್ನೋದನ್ನು ಸರ್ಚ್ ಮಾಡ್ಬೋದು ಈ ಒಂದು ಬುಕ್ಕಲ್ಲಿ. ಸ್ನೇಹಿತರೆ, ಇಲ್ಲೊಂದು ನಾನು ಒಂದು ಹೇಳ್ತೇನೆ ನಿಮಗೆ, ಒಂದು ತೋರಿಸ್ತೇನೆ ಒಂದು ಎಕ್ಸಾಂಪಲ್. ಆ ಒಂದು ಎಕ್ಸಾಂಪಲ್ ಮುಖಾಂತರ ನೀವು ಬೇರೆ ಥರ ನೀವು ಕೂಡ ನೀವು ಒಂದು ಈ ಬುಕ್ ತೆಗೆದುಕೊಂಡಾಗ ನಿಮಗೆ ಏನಾಗುತ್ತೆ, ನಿಮಗೆ ಕೂಡ ಹುಡುಕ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತೇನೆ. ಸೊ ಇಲ್ಲಿ ನಾವು ತೆಗೆದುಕೊಂಡದ್ದು ಬಂದುಬಿಟ್ಟು ಬಾಯ್ಲ್ಸ್ ಅಂದರೆ ಸುಟ್ಟಿದ ಗಾಯಕ್ಕಿರುವಂಥ, ಸೊ ಬಾಯ್ಲ್ಸ್ ಬಂದುಬಿಟ್ಟು ಇಲ್ಲಿ ಬಾಯ್ಲ್ಸ್ ಕೊಟ್ಟಿದ್ರೆ ಈ ಥೆರಪೆಟಿಕ್ ಯೂಸಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಷ್ಟನೇ ಪೇಜ್, 8B. ಸೊ 8B ಅಲ್ಲಿ ಏನಾಗುತ್ತೆ ಅಂದರೆ, ಇದರ ಒಂದು ನಿಮ್ಮ ಬಾಯ್ಲ್ಸ್ ಬಗ್ಗೆ ಏನಾಗುತ್ತೆ ಮೆಡಿಷನ್ ಸಿಗುತ್ತೆ, ಮತ್ತು ಸರ್ಚ್ ಕೂಡ ಅಲ್ಲೇ ನಿಮ್ಮಲ್ಲಿ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ 8B ಹೋಗೋಣ ಸಿದ್ದರೆ, ಸೊ 8B ಎಲ್ಲಿದೆ ಅಂತ ನೋಡೋಣ. ಸೊ 12F 11A 8B 9E C ಇಲ್ಲಿ ಕೊಟ್ಟಿದ್ದಾರೆ ಅನ್ಸೋಣ. 8M ಬ್ಯಾಡ ನಮಗೆ, 8B ಬೇಕು. 8G 8C 8B ಬಂತಲ್ಲ ಸರ್, ಇಲ್ಲಿ 8B. ಸೊ 8Bಯಲ್ಲಿ ನಿಮಗೆ ಏನು ಮಾಡಿದಾರಪ್ಪ ಅಂದರೆ, ಒಂದು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 8Bಯಲ್ಲಿ ಎಷ್ಟಾಗುತ್ತಪ್ಪ, 8B ನಿಮಗೆ 8B. ಸೊ 8B ಅಲ್ಲಿ ಇಲ್ಲಿ ನೀವು ಏನೆಲ್ಲ ಒಂದು ಕ್ರೀಮ್ಗಳನ್ನು ಟ್ಯಾಬ್ಲೆಟ್ಗಳನ್ನು ಇಲ್ಲಿ ಕೊಟ್ಟಿದ್ರಲ್ಲ ಈ ಒಂದು ಪೇಜಲ್ಲಿ, ಸೊ ಅದನ್ನು ನಾವು ಬಾಯ್ಲ್ಸಿಗೆ ಅಂದರೆ ಸುಟ್ಟ ಗಾಯಕ್ಕೆ ಅದನ್ನು ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಿಮಗೆ, ಸೊ ಇಲ್ಲಿ ಸಿಟ್ರಿಮಿಡ್, ಸೊ ಸಿಟ್ರಿಮಿಡ್ ಐಸೋಪ್ರೋಪಿಲ್ ಆಲ್ಕೋಹಾಲ್, ಸೊ ಇದನ್ನ ಏನು ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು. ಮತ್ತು ಡೆಟಾಲ್ ಕೊಡ್ತಾರೆ, ಡೆಟಾಲ್ ಕೂಡ ನೀವು ಅದನ್ನು ಸುಟ್ಟು ಗಾಯಕ್ಕೆ ಯೂಸ್ ಮಾಡ್ಕೋಬೋದು. ಆಯಿಂಟ್ಮೆಂಟ್ ಕೂಡ ನೆಬಾಸಲ್ಫ್ ಸ್ಕಿನ್ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಏನು ಮಾಡ್ಕೋಬೋದು, ಸುಟ್ಟು ಗಾಯಕ್ಕೆ ಯೂಸ್ ಮಾಡ್ಕೋಬೋದು ಬಾಯ್ಲ್ಸ್. ಕೆಲವೊಬ್ಬರು ಏನಾಗಿದೆ, ಬಾಯ್ಲ್ಸ್ ಗೊತ್ತಿರುತ್ತೆ ಅದಕ್ಕೆ ಯಾವ ಮೆಡಿಸಿನ್ ಗೊತ್ತಿರೋಂಗಿಲ್ಲ, ಅದಕ್ಕಾಗಿ ನೀವು ಏನು ಮಾಡಿಯಪ್ಪ ಅಂದರೆ ಥೆರಪೆಟಿಕ್ ಇಂಡೆಕ್ಸ್ ಈ ಬುಕ್ ತೆಗೆದುಕೊಂಡಾಗ ಏನು ಮಾಡಿ ಅಂತಂದರೆ, ಸೊ ನೀವು ಥೆರಪೆಟಿಕ್ ಇಂಡೆಕ್ಸ್ ಹೋಗಿ, ಸೊ ನಿಮ್ಗೆ ಯಾವ ಯೂಸಸ್ ಗೊತ್ತಿದ್ದಾರೆ ನೋಡಿರಿ, ನಿಮ್ಮ ಕಡೆ ಯೂಸಸ್ ಗೊತ್ತಿತ್ತಂದ್ರೆ ಇಲ್ಲಿ ಬಾಯ್ಲ್ಸ್ ಅಂತ ಕೊಟ್ಟಿದ್ರಲ್ಲ, ಸೊ ಬಾಯ್ಲ್ಸ್ ನಮ್ಗೆ ಗೊತ್ತಾಗಿದೆ. ಸೊ ಬಾಯ್ಲ್ಸ್ ಕೊಟ್ಟಾಗ ಇಲ್ಲಿ ಪೇಜ್ ನಂಬರ್ ಹುಡ್ಕೋರಿ, ಇಲ್ಲಿ 8th page ನಂಬರ್ ಇದು ಕೆಟಗರಿ ನಂಬರು. ಸೊ ಇಲ್ಲಿ 8B ಅಂತ ಕ್ಲಿಕ್ ಮಾಡ್ಕೊರಿ. 8B ಕ್ಲಿಕ್ ಮಾಡಿಕೊಂಡು, ಸೊ ನಿಮಗೆ ಇಲ್ಲಿ ಒಂದು 8B ಅನ್ನುವಂಥ ಒಂದು ಪೇಜಸ್ಸನ್ನು ಓಪನ್ ಮಾಡ್ಕೊಡಿ. ಇಲ್ಲಿ 8B ಕಾಣುತ್ತಲ್ಲ, 8B. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಎಲ್ಲ ಮೆಡಿಷನ್ಸ್ ಸಿಗ್ತಾವಕ್ಕೆ, ನೀವು ಯಾವುದನ್ನು ಯೂಸ್ ಮಾಡ್ಬೇಕು ಯೂಸ್. ಈ 8B ಅಲ್ಲಿ ನಿಮಗೆ ಏನು ಹಾಕೋದು, ಎಲ್ಲ ಒಂದು ಫಿಸ್ರಿಕ್ ಆ್ಯಸಿಡ್ ಇರುತ್ತೆ, ಮಿಪೊರೋಸಿನ್ ಇರುತ್ತೆ, ಸೊ ನೆಡಿಫ್ಲಾಕ್ಸಿನ್ ಇರುತ್ತೆ. ಕಂಟೆಂಟ್ ವೈಸು ಕೊಟ್ಟಿದ್ದಾರೆ, ಮತ್ತು ಬ್ರ್ಯಾಂಡ್ ನೇಮ್ ವೈಸು ಕೊಟ್ಟಿದ್ದಾರೆ, ವಿತ್ MRPನು ಸಹ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಅದನ್ನು ಏನು ಮಾಡ್ಬೋದು ಅಂತಂದರೆ, ನೀವು ಈ ಒಂದು ಥೆರಪೆಟಿಕ್ ಇಂಡೆಕ್ಸ್ ಮೇಲೆ ನೀವು ಅದನ್ನು ಮೆಡಿಷನನ್ನು ಸರ್ಚ್ ಮಾಡ್ಬೋದು, ಸರ್ಚ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಈಗ ಬಾಯ್ಲ್ಸ್ ಆಯಿತು, ಮತ್ತು ಇನ್ನೊಂದು ನೋಡೋದು ನಿಮಗೆ, ಇನ್ನೊಂದು ತೋರಿಸ್ತೇನೆ ನಿಮಗೆ. ಸೊ ಇನ್ನೊಂದು ಬಿಟ್ಬಿಟ್ಟು ಇಯರ್ ಇನ್ಫೆಕ್ಷನ್, ಸೊ ಇಯರ್ ಇನ್ಫೆಕ್ಷನ್ 10C. ಸೊ 10C ಹೋಗೋಣ, 11A 10B. ಸೊ 11A 11 10C ಬೇಕು ನಮಗೆ. ಟೆನ್ ಬಿ ಬಂತು, ಸೊ 10C ಇಲ್ಲಿ ಅವರೆಲ್ಲ ಪ್ರಿಪೇರೇಷನ್ಸ್ ಆ್ಯಂಟಿಬಯೋಟಿಕ್ಸನ್ನು ಕೊಟ್ಟಿದ್ರಲ್ಲ ಸ್ನೇಹಿತರೆ. ಸೊ ಇಲ್ಲಿ ಬಂದುಬಿಟ್ಟು ಕ್ಲೋರಾಮ್ ಫೆನಿಕಾಲ್ ಇರುವಂಥ ಒಂದು ಕಂಟೆಂಟ್ ಇದೆ, ಒಂದು ಜೆನ್ರಿಕ್ ನೇಮ್ ಇದೆ. ಸೊ ಇದರಲ್ಲಿ ಯಾವ್ದು ಬೇಕಾದರೆ ಈ ಒಂದು ಎರಿಥ್ರೋಮೈಸಿಟಿನ್, ಪ್ಯಾರಾಕ್ಸಿನ್ ಇಯರ್ ಡ್ರಾಪ್, ಎಕ್ಸಾಕ್ಟ್ ಜೆಂಟಾಮೈಸಿನ್, ಸೊ ಇವೆಲ್ಲವನ್ನು ಏನು ಮಾಡ್ಬೋದು ಅಂದರೆ ನೀವು ಯೂಸ್ ಮಾಡ್ಕೋಬೋದು. ಅದಕ್ಕೆಲ್ಲ ಇಯರ್ ಇನ್ಫೆಕ್ಷನ್ ಆದಾಗ ಇವೆಲ್ಲವನ್ನು ಈ ಒಂದು ಹುಡುಕುವುದರ ಮುಖಾಂತರ ನೀವು ಒಂದು ಐಡಿಯಾ ಸಿಗುತ್ತೆ. ಈ ರೀತಿ ಥೆರಪೆಟಿಕ್ ಇಂಡೆಕ್ಸ್ ಮುಖಾಂತರ ಇದನ್ನೇನು ಮಾಡೋದು, ಮೆಡಿಷನ್ಗಳನ್ನ ಹುಡುಕೋದು, ಇದೊಂದಾಯಿತು.
ಸೊ ಇನ್ನೊಂದು ಬಂದುಬಿಟ್ಟು ಜೆನ್ರಿಕ್ ನೇಮ್ ಮೇಲೆ, ಈ ಥೆರಪಿಟಿಕ್ ಇಂಡೆಕ್ಸ್ ಆಯಿತು. ಸೊ ಇನ್ನೊಂದು ಬಂದುಬಿಟ್ಟು ಜೆನರಿಕ್ ಇಂಡೆಕ್ಸ್ ಮೇಲೆ. ಸೊ ಇದಂತೂ ಸಿಂಪಲ್ ಇದೆ, ಅಲ್ಲಿ ಕೆಟಗರಿ ವೈಸ್ ಪೇಜ್ ನಂಬರ್ ಕೊಟ್ಟಿದ್ದಾರೆ, ಇಲ್ಲಿ ಕೆಟಗರಿ ವೈಸ್ ಕೊಟ್ಟಿದ್ದಿರಲ್ಲ. ಸೊ ಇಲ್ಲಿ ಜೆನ್ರಿಕಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಪೇಜ್ ನಂಬರ್ ವೈಸ್ ಕೊಟ್ಟಿದ್ದಾರೆ ಸರ್, ಅಂದರೆ ಪೇಜ್ ನಂಬರ್. ಸೊ ಪೇಜ್ ನಂಬರ್ ಮುಖಾಂತರ ನೀವು ಏನು ಮಾಡ್ಬೋದು, ಸೊ ಜೆನ್ರಿಕ್. ಸೊ ಈಗ ನಾವು ಒಂದು ಹುಡುಗ ತೋರಿಸಿ, ನಿಮ್ಗೆ ಗೊತ್ತಿರುವಾಗ ಪ್ಯಾರಾಸಿಟಿಮಲ್ ನೋಡೋಣ ಸಿದ್ರೆ, ಜೆನ್ರಿಕ್ ನೇಮು ಪ್ಯಾರಾಸಿಟಿಮಲ್ ಪಿ ಎಲ್ ಹುಡ್ಕೋಣ. ಸೊ ಎಲ್ ಎಮ್ ಎನ್ ಒ ಪಿ, ಓಕೆ ಪಿ ಬಂತು. ಸೊ ಇಲ್ಲಿಂದ ಪ್ಯಾರಾಸಿಟಿಮಲ್ ಎಲ್ಲಿದೆ ಅಂದರೆ ಸ್ವಲ್ಪ ಪಿ ಆರಲ್ಲ, ಓಕೆ ಇಲ್ಲಿ ಕೊಡಿ, ಇಲ್ಲಿದೆ ಪ್ಯಾರಾಸಿಟಿಮಲ್. ಸೊ ಪ್ಯಾರಾಸಿಟಿಮಲ್ಲು ಸೊ 212 ಪೇಜ್ ಇದೆ. ಸೊ 212 ಪೇಜ್ ನೋಡೋಣ ಸರ್, 212 ಪೇಜು. ಸೊ ಇಲ್ಲಿ ಇದು ಲಾಸ್ಟ್ ಬಂದ್ಬಿಟ್ಟು 500 ಇದೆಲ್ಲ, ಇದನ್ನು ಸೈಡಿಗಿಡೋಣ. ಸೊ ಇಲ್ಲಿ ಈ ಒಂದು ವಾಲ್ಯೂಮ್ ಇವನ್ನ ವಾಲ್ಯೂಮ್ ಒನ್ ಒಂದು ತೊಗೊಳ್ಳೋಣ. ತೆಗೆದುಕೊಂಡು ಇಲ್ಲಿ 212 ಪೇಜಪ್ಪ ಅದು, 212 ಪೇಜ್ ಅದು. ಸೊ 212 ಪೇಜ್ ಓಪನ್ ಮಾಡೋಣ. ಸೊ 212 ಪೇಜ್ ಓಪನ್ ಮಾಡಿದ್ಕೊಳ್ಳಿ ನಿಮಗೆ ಏನಾಗುತ್ತೆ, ಸೊ ಅದರ ಬಗ್ಗೆ ಪ್ಯಾರಾಸಿಟಿಮಲ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ. ಆ ಒಂದು ಇನ್ಫಾರ್ಮೇಷನ್ ಮೆಡಿಸಿನ್ಸ್ ಕಂಟೆಂಟ್ ಅದೆಲ್ಲ, ಸೊ ಜೆನ್ರಿಕ್ ನೇಮ್ ಮೇಲೆ ಸೊ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ 212 ಬಂದುಬಿಟ್ಟು, ಸೊ 212 ಬಂತ ಅಂದರೆ ಸೊ ಇಲ್ಲಿ 212 ಪೇಜ್, ಸೊ ಇದೆಲ್ಲ 212 ಪೇಜು ಇಲ್ಲಿ ಬಂದುಬಿಟ್ಟು ಪ್ಯಾರಾಸಿಟಿಮಾಲ್. ಸೊ ಪ್ಯಾರಾಸಿಟಿಮಾಲ್ ಕಾಣ್ತಿದೆಲ್ಲ ಪ್ಯಾರಾಸಿಟಿಮಾಲು. ಸೊ ಇದು ಪ್ಯಾರಾಸಿಟಿಮಾಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ, ಅಂದರೆ ಒಂದು ಜೆನ್ರಿಕ್ ನೇಮ್ ಮೇಲೆ ನಿಮಗೆ ಈ ಥರನೋ ಮೆಡಿಸಿನ್ಸನ್ನು ಹುಡುಕ್ಬೋದು. ಈ ರೀತಿಯಾಗಿ ನೀವು ಏನು ಮಾಡೋದು, ಪ್ಯಾರಾಸಿಟಿಮಾಲ್ ಗೊತ್ತಿದ್ದು, ಡೈಕ್ಲೋಫೆನಾಕ್, ಸಿಕ್ಲೋಫೆನಾಕ್ ಈ ರೀತಿ ಗೊತ್ತಿ ಇದ್ದು ನಿಮಗೆ ಕಂಟೆಂಟ್ ವೈಸ್ ಅದು, ಅದರ ಮುಖಾಂತರ ನೀವು ಏನು ಮಾಡ್ಬೋದು, ಮೆಡಿಸನನ್ನು ನೀವು ಸರ್ಚ್ ಮಾಡ್ತಾ ಹುಡ್ಕೊತಾ ಹೋಗ್ಬೋದು. ಈಗ ಥೆರಪಿಟಿಕ್ ಇಂಡೆಕ್ಸ್ ಆಯಿತು, ಜೆನ್ರಿಕ್ ಇಂಡೆಕ್ಸ್ ಆಯಿತು. ನಾವು ಒಂದೊಂದು ಎಕ್ಸಾಂಪಲ್ ಹೇಳ್ತಿದ್ದೇನೆ ಯಾಕಂತಂದರೆ, ಸೊ ನೀವು ಒಂದು ಎರಡು ನೋಡಿದರೆ ಸಾಕು, ನೀವು ಉಳ್ಕಿದೆಲ್ಲ ಅರ್ಥ ಆಗುತ್ತೆ, ಉಳ್ಕಿದೆಲ್ಲ ಇದೇ ಸೇಮ್ ರೀತಿ ಆಗ್ತೈತೆ ನಿಮಗೆ ವರ್ಕಿಂಗ್ ಆಗ್ತೈತೆ. ಇದು ವ್ಯಾಲ್ಯೂಮ್ ಒನ್ನಲ್ಲಿ ಕೊಟ್ಟಿರಂಗಿಲ್ಲ, ಸೈಡಿಗೆ ಹೇಳೋಣ ವ್ಯಾಲ್ಯೂಮ್ ಒಂದು. ಸೊ ವ್ಯಾಲ್ಯೂಮ್ ಟೂ ನೋಡೋಣ. ಸೊ ವ್ಯಾಲ್ಯೂಮ್ ಟೂ ಬಂದುಬಿಟ್ಟು ಸೊ ಜೆನ್ರಿಕ್ ಇಂಡೆಕ್ಸ್ ಆಯಿತು ನಿಮಗೆ. ಸೊ ಜೆನ್ರಿಕ್ ಇಂಡೆಕ್ಸ್ ಬಂದು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಅಲ್ಫಾಬೆಟಿಕ್ ಇಂಡೆಕ್ಸ್. ಸೊ ಇಲ್ಲಿ ಅಲ್ಫಾಬೆಟಿಕ್ಸ್ ಇಂದ ಇಂಡೆಕ್ಸ್ ಬಂದುಬಿಟ್ಟು ಸಿದ್ರೆ, ಇದು ಒಂದು ಅಲ್ಫಾಬೆಟಿಕ್ ಇಂಡೆಕ್ಸ್ ಬಂದುಬಿಟ್ಟು ನಿಮಗೆ ಈ ಈ ಕಂಪ್ನಿಗಳಿರ್ತಲ್ಲ ಬ್ರ್ಯಾಂಡ್ ನೇಮ್ಗಳು ಸಹ, ಬ್ರ್ಯಾಂಡ್ ನೇಮ್ ಸಹ ಬ್ರ್ಯಾಂಡ್ ನೇಮ್ ಮುಖಾಂತರ ಏನು ಮಾಡ್ಬೋದು, ಸೊ ಒಂದು ಮೆಡಿಷನನ್ನು ಹುಡುಕ್ಬೋದು. ಫಾರ್ ಎಕ್ಸಾಂಪಲ್ ನಾವು ಒಂದು ತೋರಿಸಿ ಅಂದರೆ ಉಳ್ಕಿದ್ದು ನೀವು ಬುಕ್ ತೆಗೆದುಕೊಂಡಾಗ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ, ಸೊ ನಿಮಗೆ ಬೇಗ ಸಿಗುತ್ತೆ. ಸೊ ಇವಾಗಂತೂ ಗೂಗಲ್ ನಿಮ್ಮ ಪಟ್ಟನ್ ಸಿಗುತ್ತೆ, ಆದರೂ ಬುಕ್ ಏನಾಗುತ್ತೆ, ಇದು ಹೊಸ ಹೊಸ ಕಂಪ್ನಿಗಳು ಬಂದಾಗ ಆ್ಯಡ್ ಆಗ್ತಾ ಹೋಗ್ತಾ ನಿಮಗೂ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ, ಓದ್ತಾ ಇದ್ರ ಅಂತ ಹೇಳ್ತಾ. ಸೊ ಇಲ್ಲಿ ಬಂದ್ಬಿಟ್ಟು ನಾ 7Z 726 ಪೇಜ್, 7Z ಅನ್ನೋಂಥ ಬ್ರ್ಯಾಂಡ್ ಕಂಪ್ನಿ ಅಲ್ಕಿಂದು. ಸೊ 726 ಪೇಜ್ ನಾನು ಓಪನ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಅಲ್ಲಿ ಕೊಟ್ಟಿರ್ತಾರೆ 726 ಪೇಜ್, 730 ಸೊ 726 ಪೇಜ್. ಸೊ 726 ಪೇಜ್ ಅದನ್ನೇ. ಸೊ ಇಲ್ಲಿ 7Z ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಸರ್, ವಿಟಮಿನ್ಸ್ ಅಲ್ಕೆಂದು 7Z ಮಾಹಿತಿ. ಸೊ ಈ ರೀತಿಯಾಗಿ ಇದು ಏನು ಮಾಡೋದಪ್ಪ ಅಂದರೆ, ನೀವು ಒಂದು ಮೆಡಿಸಿನ್ಸನ್ನು ಈ ಸಿಮ್ಸ್ ಬುಕ್ಕಲ್ಲೇ ಆಯಿತು, ಈ ಡ್ರಗ್ ಟುಡೇ ಮ್ಯಾಗ್ಝಿನಲ್ಲಿ ಆಯಿತು, ಈ ರೀತಿಯಾಗಿ ಹುಡುಕ್ಬೋದು. ನಿಮ್ಗೆ ಕಂಪ್ಲೀಟಾಗಿ ಒಂದು ನಿಮಗೆ ಒಂದು ಡ್ರಗ್ ಬಗ್ಗೆ, ಆ ಒಂದು ಮೆಡಿಸಿನ್ಸ್ ಬಗ್ಗೆ, ಈ ಎಲ್ಲ ಇಂಡಿಕೇಷನ್ಸ್ ಎಲ್ಲ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ಕೊಡ್ತದೆ ಈ ಒಂದು ಬುಕ್ ಬಂದುಬಿಟ್ಟು ಸ್ನೇಹಿತರೆ. ಈ ರೀತಿಯಾಗಿ ಈ ಒಂದು ಮೆಡಿಸಿನ್ಸ್ಗಳನ್ನು ಇದನ್ನು ನಾವು ಸಿಮ್ಸ್ ಬುಕ್ಕಲ್ಲಾಗಿರ್ಬೋದು, ಡ್ರಗ್ ಟುಡೇ ಬುಕ್ಕಲ್ಲಾಗಿರ್ಬೋದು, ಈ ರೀತಿಯಾಗಿ ಅದನ್ನು ಏನು ಮಾಡ್ಬೋದು ಅಂದರೆ ಹುಡುಕ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನಮಗೆ ಈ ಒಂದು ವಿಡಿಯೋ ನಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಮತ್ತು ಈ ಹೇಳ್ಕೊಡುವಂಥ ಈ ಒಂದು ಮೆಥಡ್ ಇದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ಮತ್ತೊಂದು ಇದರಲ್ಲೇ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸರ್ವೇ ಜನ ಸುಖಿನ ಭವಂತು.